ಪ್ರಾಯೋಜಕರು ಎಕ್ಸಲೆಂಟ್ ಪಿಯು ಕಾಲೇಜ್ ಮತ್ತು ಎಂಎಸ್ಐಎಲ್ ಸ್ಫೂರ್ತಿ ಡಿಸ್ಟ್ರಿಬ್ಯೂಟರ್ಸ್ ಸಿಂಧನೂರ್. ನಮಸ್ಕಾರ, ವೈಭವ ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ರೈತರ ಮೇಲೆ ಮಧ್ಯಪ್ರದೇಶ ಸರ್ಕಾರ ಗೋಲಿಬಾರ್ ಖಂಡಿಸಿ ದೆಹಲಿಯಲ್ಲಿ ಬೃಹತ್ ರೈತ ಚಳವಳಿಗೆ ತೀರ್ಮಾನ, ಬಸನಗೌಡ ಪೊಲೀಸ್ ಪಾಟೀಲ್. ನ್ಯಾಯಮಾರ್ಗದಲ್ಲಿ ಹೋರಾಟ ಮಾಡಿದ ರೈತರ ಮೇಲೆ ಮಧ್ಯಪ್ರದೇಶ ಸರ್ಕಾರ ಗೋಲಿಬಾರ್ ಮಾಡಿಸಿದ್ದು, ಇದರ ವಿರುದ್ಧ ದೆಹಲಿಯಲ್ಲಿ ಬೃಹತ್ ರೈತ ಚಳವಳಿ ನಡೆಸಲು ತೀರ್ಮಾನಿಸಲಾಗಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಗೌರವಾಧ್ಯಕ್ಷ ಬಸನಗೌಡ ಪೊಲೀಸ್ ಪಾಟೀಲ್ ತಿಳಿಸಿದ್ದಾರೆ. ಈ ಕುರಿತು ವೈಭವದೊಂದಿಗೆ ಮಾತನಾಡಿದ ಅವರು, ಕಳೆದ 3 ವರ್ಷಗಳಿಂದ ದೇಶದಲ್ಲಿ ಬರಗಾಲ ಆವರಿಸಿದ್ದು ರೈತರು ಸಾಲದ ಸುಳಿಗೆ ಸಿಲುಕಿ ಆತ್ಮಹತ್ಯೆಯ ಹಾದಿ ಹಿಡಿದಿದ್ದಾರೆ. ಮಳೆಯಿಲ್ಲದೆ ರೈತ ಕಂಗಾಲಾಗಿದ್ದರೂ ಸಾಲ ಮನ್ನಾ ಮಾಡುತ್ತಿಲ್ಲ ಎಂದರು. ಸಿಂಧನೂರು ತಾಲೂಕಿನಲ್ಲಿ ತಹಸೀಲ್ ಕಚೇರಿಯಲ್ಲಿ ಭೂಮಿ ತಿದ್ದುಪಡಿ, ಮುಟೇಷನ್, ಹಕ್ಕು ಬದಲಾವಣೆಗೆ ರೈತರು ಅರ್ಜಿಗಳನ್ನು ನೀಡಿದರೆ ಅಧಿಕಾರಿಗಳು ಸಕಾಲದಲ್ಲಿ ಸ್ಪಂದಿಸುತ್ತಿಲ್ಲ. ಕಚೇರಿಗಳಿಗೆ ರೈತರು ಅಲಿದು ಅಲಿದು ಸುಸ್ತಾಗುತ್ತಿದ್ದಾರೆ ಹೊರತು ಅವರ ಕೆಲಸಗಳಾಗುತ್ತಿಲ್ಲ. ಏನಾದರೂ ಕೆಲಸಗಳಾಗಬೇಕಿದ್ದರೆ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ, ಕಂದಾಯ ನಿರೀಕ್ಷಕರಿಗೆ ಇಂತಿಷ್ಟು ಹಣ ಕೊಡಲೇಬೇಕಾಗಿದೆ. ಈ ಬಗ್ಗೆ ಇಲಾಖೆಯ ಹಿರಿಯ ಅಧಿಕಾರಿಗಳು ಗಮನ ಹರಿಸಬೇಕಾಗಿದೆ. ನಿರ್ಲಕ್ಷ್ಯ ತಾಳಿದರೆ ಹೋರಾಟ ಕಿಳಿಯಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಪುಟ್ಟಣ್ಣ ಶಾಸಕ ಬಣ ತಾಲೂಕು ಘಟಕ ಸಿಂಧನೂರು ವತಿಯಿಂದ ಈ ಮೂಲಕ ರೈತರ ಬಗ್ಗೆ ಮಾತಾಡುವುದೇನೆಂದರೆ, ಎಲ್ಲ ನ್ಯಾಯಮಾರ್ಗದಲ್ಲಿ ಹೋರಾಟ ಮಾಡಿದ ಮಧ್ಯಪ್ರದೇಶ ರೈತರ ಮೇಲೆ ಅಲ್ಲಿನ ಸರ್ಕಾರ ಗೋಲಿಬಾರ್ ಮಾಡಿಸಿದ್ದು ಖಂಡನೀಯ. ರೈತರ ಸಂಕಷ್ಟವನ್ನು ಅರ್ಥ ಮಾಡಿಕೊಳ್ಳದ ಮತ್ತು ಸ್ಪಂದಿಸದ ಸರ್ಕಾರದ ವಿರುದ್ಧ ದೇಶದ ಎಲ್ಲ ರಾಜ್ಯಗಳ ರೈತರೊಂದಿಗೆ ದೆಹಲಿಯಲ್ಲಿ ಚಳವಳಿ ನಡೆಸಲು ತೀರ್ಮಾನಿಸಲಾಗಿದೆ. 3 ವರ್ಷ ಸತತ ಬರಗಾಲ ಪರಿಸ್ಥಿತಿಯನ್ನು ಅನುಭವಿಸಿದ ರೈತರ ಸಾಲ ಮಾಡಿ ಆತ್ಮಹತ್ಯೆ ದಾರಿ ನೀಡಿದ್ದಾರೆ. ಆದರೆ ಸರ್ಕಾರ ಮತ್ತು ಕುರುಡಾಗಿ ಕುಳಿತಿದೆ, ಯಾವುದೇ ಸಾಲ ಮನ್ನಾ ಮಾಡುವ ಗೋಜಿಗೆ ಹೋಗುತ್ತಿಲ್ಲ. ಅಲ್ಲದೆ ಮಳೆ ಬೆಳೆ ಇಲ್ಲದೆ ರೈತರ ಕಂಗಾಲಾಗಿದ್ದಾರೆ. ಪ್ರತಿ ಹಳ್ಳಿಗಳಲ್ಲಿ ಹಳ್ಳಿಗೆ ಭೇಟಿ ಕೊಡುವ ಕಾರ್ಯಕ್ರಮವನ್ನು ರಾಜ್ಯ ಸರ್ಕಾರ ಹಮ್ಮಿಕೊಳ್ಳಬೇಕು. ಸರ್ಕಾರ ರೈತರ ಸಾಲವನ್ನು ಮನ್ನಾ ಮಾಡಬೇಕು. ಅಲ್ಲದೆ ತಹಸೀಲ್ ಕಚೇರಿಯಲ್ಲಿ ಭೂಮಿ ತಿದ್ದುಪಡಿ, ಮುಟೇಷನ್ ಮತ್ತು ಹಕ್ಕು ಬದಲಾವಣೆ ಎ ಕರ ಬಿ ಕರ ಮಾಡುವ ಹಲವಾರು ಕೆಲಸಗಳು ಪೆಂಡಿಂಗ್ ಇರುತ್ತಾರೆ. ರೈತರು ಒಂದು ಕೆಲಸಕ್ಕೆ 106 ಬಾರಿ ತಿರುಗಿ ತಿರುಗಿ ತಮ್ಮ ಹಣವನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ಅಲ್ಲದೆ ಜಮೀನು ಖರೀದಿಗೆ ಕೊಡುವುದು ತೆಗೆದುಕೊಳ್ಳುವುದು, ಇಂಥ ಸಣ್ಣ ಪುಟ್ಟ ಕೆಲಸಗಳು ಸಹ ಆಗುತ್ತಿಲ್ಲ. ಯಾಕಂದರೆ ಕಂದಾಯ ಇಲಾಖೆಯಲ್ಲಿ ಒಂದು ಜಮೀನು ಸರ್ವೆ ಮಾಡಿಸಬೇಕಾದರೆ ಅವರ ರೈತರು ಚಪ್ಪಲಿ ಅರಿಯುವವರೆಗೂ ತಿರುಗಾಡಬೇಕು. ಇಂಥ ಬರಗಾಲದ ಸಂದರ್ಭದಲ್ಲಿ ರೈತರು ತನ್ನ ಸಾಲ ತೀರಿಸಲು ಆಸ್ತಿಯನ್ನಾದರೂ ಮಾರಾಟ ಮಾಡಬೇಕೆಂದರೆ ಗ್ರಾಮ ಲೆಕ್ಕಾಧಿಕಾರಿಗಳು, ಕಂದಾಯ ಇಲಾಖೆ ಅಧಿಕಾರಿಗಳು ನಮಗೆ ಇಂತಿಷ್ಟು ಹಣ ಕೊಡಬೇಕು ಎಂದು ಮುಲಾಜಿಲ್ಲದೆ ಕೇಳುತ್ತಾರೆ. ಹಣ ಕೊಡದಿದ್ದಲ್ಲಿ ಫೈಲ್ ಕಳೆದಿದೆ, ತಹಸೀಲ್ದಾರ್ ಸಹಿ ಮಾಡಿಲ್ಲ, ಸರ್ವೇ ಸಿಕ್ಕಾ ಇಲ್ಲ, ಈಗ ಸಿಗ್ತಾ ಇಲ್ಲ, ಹೀಗೆ ಹಲವಾರು ಸಾಬೂತುಗಳನ್ನು ಹೇಳುತ್ತಾರೆ. ರೈತರು ತಿರುಗಾಡಿಸುತ್ತಾರೆ, ತುಂಬ ಬೇಜವಾಬ್ದಾರಿಯಿಂದ ವರ್ತಿಸುತ್ತಿದ್ದಾರೆ. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ಸಿದ್ದರಾಮಯ್ಯ ಸ್ವಾಮಿ ಹಾಗೂ ಇತರರು ಉಪಸ್ಥಿತರಿದ್ದರು. ಭಾರತದಾದ್ಯಂತ ಲಯನ್ಸ್ ಕ್ಲಬ್ ವಿವಿಧ ಜನಪರ ಕಾರ್ಯಕ್ರಮ ಹಮ್ಮಿಕೊಳ್ಳುವುದರೊಂದಿಗೆ ಶತಮಾನದ ಸಂಭ್ರಮ ಆಚರಿಸಿಕೊಳ್ಳುತ್ತಲಿದೆ ಎಂದು ಲಯನ್ಸ್ ಕ್ಲಬ್ನ ಮಾಜಿ ಅಧ್ಯಕ್ಷ ಮೋಹನ್ ಹೇಳಿದರು. ಅವರು ತಾಲೂಕಿನ ಪುಲದಿಂದಿ ಗ್ರಾಮದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಲಯನ್ಸ್ ಕ್ಲಬ್ನಿಂದ ಡೆಸ್ಕ್ ವಿತರಣೆ ಮಾಡಿ ಮಾತನಾಡಿದರು. ಲಯನ್ಸ್ ಕ್ಲಬ್ ಈಗಾಗಲೇ ಹಲವಾರು ಜನಪರ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಮಾಡಿಕೊಂಡು ಬಂದಿದ್ದು, ತಾಲೂಕಿನ 4 ಶಾಲೆಗಳಿಗೆ ಡೆಸ್ಕ್ ವಿತರಣೆ ಮಾಡಿದ್ದೇವೆ. ಪರಿಸರ ಜಾಗೃತಿ ಸಂಬಂಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಜನಸೇವೆಗಾಗಿ ಸದಾ ಲಯನ್ಸ್ ಮುಂದಿರುತ್ತದೆ.
ಕೊಪ್ಪಳ ನಗರದಲ್ಲಿ ಡಯಾಲಿಸಿಸ್ ಕೇಂದ್ರ ಆರಂಭಿಸುವ ಮೂಲಕ ಲೈನ್ಸ್ ಕ್ಲಬ್ ಬಡ ಜನರಿಗೆ ಆರೋಗ್ಯ ಸೇವೆ ಒದಗಿಸಲು ಮುಂದಾಗಿದೆ ಎಂದರು. 100 ವರ್ಷದ ಸಂಭ್ರಮವನ್ನು ಈಗಾಗಲೇ 210 ದೇಶಗಳಲ್ಲಿ ಲೈನ್ಸ್ ಕ್ಲಬ್ ಆಚರಣೆಯನ್ನು ಮನ್ನೆತಾನೆ ಮಾಡಿ ಮುಗಿಸಿದೆ. ಈಗ ಸಿಂಧನೂರಿನಲ್ಲಿ ಸತತವಾಗಿ 38 ವರ್ಷಗಳಿಂದ ಲೈನ್ಸ್ ಕ್ಲಬ್ ಕೆಲಸ ಮಾಡ್ತಾ ಬರ್ತಾ ಇದೆ. ಹಿಂದಿನ ನಮ್ಮ ಲೈನ್ಸ್ ಕ್ಲಬ್ನ ಮೆಂಬರ್ ಆಗಿರ್ತಕ್ಕಂಥ ಡಾಕ್ಟರ್ ಆನಂದ್ ಹೆಗಡೆ, ಡಾಕ್ಟರ್ ಇದು ಮುಕುಂದಿ ಭಟ್ ಪ್ರಿನ್ಸಿಪಾಲರು, ಹಾಗೂ ಡಾಕ್ಟರ್ ಎಸ್ ವಿ ಪಾಟೀಲ್, ಹೀಗೆ ಹಲವಾರು ಹಿರಿಯ ಸದಸ್ಯರು, ಲಯನ್ ಎನ್ ಕೋಟೇಶ್ವರರಾವ್ ಅಡ್ವೊಕೇಟ್, ಈ ಥರ ಬಹಳಷ್ಟು ಹಿಂದಿನ ಮೆಂಬರ್ಗಳು ಈ ಲಯನ್ಸ್ ಕ್ಲಬ್ ಸಿಂಧನೂರಿಗೆ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿರ್ತಾರೆ. ಅದೇ ರೀತಿಯಾಗಿ ಸಿಂಧನೂರಿನಲ್ಲಿ 38 ವರ್ಷಗಳ ಸತತವಾಗಿ ಈ ಕಾರ್ಯಕ್ರಮಗಳು ಮಾಡ್ಕೊಳ್ತಾ ಬರ್ತಾ ಇದೆ. ಇವತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪುಲ್ಲು ದಿನ್ನಿಯಲ್ಲಿ ಈ ಕಾರ್ಯಕ್ರಮ ಶತಮಾನೋತ್ಸವ ಸಂಭ್ರಮ ಆಚರಣೆಯ ಅಂಗವಾಗಿ ಈ ಶಾಲೆಗೆ 12 ಬೆಂಚ್ಗಳನ್ನು ಕೊಡುವ ಮೂಲಕ ಲಯನ್ಸ್ ಕ್ಲಬ್ ತನ್ನ 100 ವರ್ಷ ಸಂಭ್ರಮಾಚರಣೆಯನ್ನು ಈ ರೂರಲ್ ಏರಿಯಾ ಆಗಿರ್ತಕ್ಕಂಥ ಪುಲ್ದಿನ್ನಿಯಲ್ಲಿ ಆಚರಿಸಬೇಕು ಅಂತೇಳಿ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ನಾಗರಾಜ್ ಅವರ ಅಪೇಕ್ಷೆ ಭಾಳ ಇತ್ತು. ಈಗಾಗಲೇ ಈಗ 3 ತಿಂಗಳ ಕೆಳಗಡೆ ನಾವು ಒಳಬಳ್ಳಾರಿ ಶಾಲೆಯಲ್ಲಿ ಕೂಡ ನಾವು 15 ಬೆಂಚ್ಗಳನ್ನು ವಿತರಣೆ ಮಾಡಿದ್ದೇವೆ. ಈ ವರ್ಷ ಸಾಕಷ್ಟು ಕಾರ್ಯಕ್ರಮಗಳನ್ನು ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ನಾಗರಾಜ್ ಅವರು ಸುಮಾರು ಕಾರ್ಯಕ್ರಮಗಳು ಮಾಡಿದ್ದಾರೆ. ಈಗಾಗಲೇ ನಾವು ಬೆಂಚ್ಗಳನ್ನು ಕೊಡ್ತಾ ಇದ್ದಿದ್ದು ಸತತವಾಗಿ 3ನೇ ಶಾಲೆ. ಈ ವರ್ಷದಲ್ಲಿ ಪುಲ್ದಿನ್ನಿಗೆ 3ನೇ ಶಾಲೆಯಲ್ಲಿ ನಾವು ಕೊಡ್ತಾ ಇದ್ದೀವಿ. ಅದೇ ರೀತಿಯಾಗಿ 100 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಈ ದಿನ ಪರಿಸರದ ಪ್ರಯುಕ್ತ ವಿದ್ಯಾರ್ಥಿಗಳಿಂದ ಹಾಗೂ ಶಾಲೆಯ ಶಿಕ್ಷಕರು ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಎಸ್ ಡಿ ಎಂ ಅಧ್ಯಕ್ಷರು ಇವರೆಲ್ಲರೂ ಕೂಡಿಕೊಂಡು ನಾವು ಈ ಶಾಲೆಯಲ್ಲಿ ಸಸಿಗಳನ್ನು ನೆಡುವ ಕಾರ್ಯಕ್ರಮ ಕೂಡ ಈ ದಿವಸ ನಾವು ಇಲ್ಲಿ ಮಾಡ್ತಾ ಇದ್ದೀವಿ. ಈ ಥರ 100 ಕಾರ್ಯಕ್ರಮಗಳು ಲಯನ್ಸ್ ಕ್ಲಬ್ ಮಾಡ್ತಾ ಇದೆ. ಇದು 210 ದೇಶಗಳಲ್ಲಿ ತನ್ನ ಕಾರ್ಯವನ್ನು ಮಾಡ್ತಾ ಬಂದಿದೆ. 146,000 ಕ್ಲಬ್ಗಳು ಇಡೀ ದೇಶಾದ್ಯಂತ ಈ ಲಯನ್ಸ್ ಕ್ಲಬ್ ಕೆಲಸ ಮಾಡ್ತಾ ಇದೆ. 14 ಲಕ್ಷ ಮೆಂಬರ್ನು ಲಯನ್ಸ್ ಕ್ಲಬ್ ಹೊಂದಿದೆ. ಇದು ಸಿಂಧನೂರು ಒಂದೇ ಅಲ್ಲ, ಇವತ್ತು ನಮ್ಮ ಭಾಗದಲ್ಲಿ ನಾವು ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಇದೇ ನಮ್ಮ ಪಕ್ಕದ ಜಿಲ್ಲೆ ಆಗಿರ್ತಕ್ಕಂಥ ಕೊಪ್ಪಳದಲ್ಲಿ ಇತ್ತೀಚೆಗೆ ಡಯಾಲಿಸಿಸ್ ಸೆಂಟ್ರನ್ನು ಸ್ಥಾಪನೆ ಮಾಡಿದೆ ಲಯನ್ಸ್ ಕ್ಲಬ್. ಅಲ್ಲಿ ದಿನನಿತ್ಯ 4-5 ಜನ ಡಯಾಲಿಸಿಸ್ ಪೇಷಂಟ್, ಇವತ್ತು ಒಂದು ದಿವಸ ನಾವು ಡಯಾಲಿಸಿಸ್ ಒಂದು ದಿನಕ್ಕೆ ಡಯಾಲಿಸಿಸ್ ಮಾಡಿಸ್ಬೇಕಂತಂದ್ರೆ ಕನಿಷ್ಠ 30-50 ಸಾವಿರ ರೂಪಾಯಿ ನಾವು ಡಯಾಲಿಸಿಸ್ ಖರ್ಚು ಮಾಡಬೇಕಾಗತ್ತೆ. ಆ ಒಂದು ಡಯಾಲಿಸಿಸ್ ಸೆಂಟರ್ ಇವತ್ತು ಕೊಪ್ಪಳದಲ್ಲಿ ಸ್ಥಾಪನೆ ಮಾಡಿದ್ದೀವಿ ಲಯನ್ಸ್ ಕ್ಲಬ್ನಲ್ಲಿ ಕ್ಲಬ್ನವರು ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ನಿಜವಾಗ್ಲೂ ನನಗೆ. ಸಿಎಂಪಿ ಸರಸ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಈ ಒಂದು ಸಂಸ್ಥೆ ಇದೆ, ಹಾಗೆ ಒಂದು ತುಂಬಾ ಸಂತೋಷದಾಯಕವಾಗಿರ್ತಕ್ಕಂತಹ ವಿಚಾರ ಅಂತಂದ್ರೆ ನಮ್ಮ ಕರ್ನಾಟಕದಲ್ಲಿ ಡಯಾಲಿಸಿಸ್ ಕೇಂದ್ರ ಕೊಪ್ಪಳ ಒಂದು ಡಿಸ್ಟ್ರಿಕ್ಟ್ ನಲ್ಲಿ ಮಾಡಿರ್ತಕ್ಕಂಥದ್ದು ತುಂಬಾ ಸಂತೋಷವನ್ನ ನೀಡ್ತಕ್ಕಂತಹ ವಿಚಾರ. ಹಾಗೆ ಈ ಒಂದು ಕಡೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನಾವು ಯಾವುದೇ ರೀತಿಯಾಗಿರ್ತಕ್ಕಂತಹ ಪ್ರತಿಫಲವನ್ನ ಬಯಸದೆ ದಾನವನ್ನ ಮಾಡಬೇಕು, ಆಗ ಮಾತ್ರ ಅದರ 2/2 ನಮಗೆ ಪ್ರತಿಫಲ ಯಾವತ್ತಿದ್ರೂ ಸಿಕ್ಕೇ ಸಿಗುತ್ತೆ. ಇದು ಸತ್ಯವಾಗಿರ್ತಕ್ಕಂತಹ ಮಾತು. ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ಪ್ರತಿಫಲವನ್ನ ಬಯಸಲಾರದೆ ಈ ಲಯನ್ಸ್ ಕ್ಲಬ್ ಅವರು ಇವತ್ತು ಸಮಾಜಕ್ಕೆ ಒಂದು ಒಳ್ಳೆಯ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಹಾಗೆ ಈ ಇನ್ನೂ ತುಂಬಾ ಸಂತೋಷವಾಗಿರ್ತಕ್ಕಂತಹ ವಿಚಾರ ಅಂತಂದ್ರೆ ಇವರು ಈ ಸಿಂಧನೂರು ತಾಲೂಕಿನ ಕೊನೆಯ ಬಾರ್ಡರ್ ಶಾಲೆಗಳು ಅಂತಂದ್ರೆ ಈ ನನ್ನ ರಾಗಲ್ಪರ್ವಿ ಕ್ಲಸ್ಟರು. ಈ ಒಂದು ಕ್ಲಸ್ಟರಿಗೆ ಅವರು ಈ ಶಾಲೆ ಅಭಿವೃದ್ಧಿ ಆಗ್ಬೇಕಪ್ಪ ಅಂತಂದ್ರೆ ಕೇವಲ ಭೌತಿಕವಾಗಿ ಎಲ್ಲ ಒಂದು ಮೆಟೀರಿಯಲ್ಸ್ ಅನ್ನ ಸರ್ಕಾರದವರು ಒದಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇವತ್ತು ಲಯನ್ಸ್ ಕ್ಲಬ್ ಅವರು ಇಂತಹ ಒಂದು ಒಳ್ಳೆಯ ಉತ್ತಮಯುತವಾಗಿರ್ತಕ್ಕಂತಹ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಹಾಗೆ ಈ ಒಂದು ಡೆಸ್ಕ್ ಅನ್ನ ಕೊಟ್ಟಿರ್ತಕ್ಕಂತಹ ಈ ಲಯನ್ಸ್ ಕ್ಲಬ್ ಅವರಿಗೆ ನಮ್ಮ ಇಲಾಖಾ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತೇನೆ.
ತಾಲೂಕು ಅಧ್ಯಕ್ಷ ನಾಗರಾಜ್ ಮಾಡಸಿರ್ವರ್, ಕಾರ್ಯದರ್ಶಿ ಅನಿಲ್ ಕುಮಾರ್, ಖಜಾಂಚಿ ಎಂ ಶಿವ, ಮಲ್ಲಿಕಾರ್ಜುನ್ ಗುರೇಬಾಳ್, ಸುರೇಶ್, ಎಸ್ಡಿಎಂಸಿ ಅಧ್ಯಕ್ಷ ಚನ್ನಪ್ಪ, ಚೌಡಪ್ಪ, ರಾಜಯ್ಯ, ಅಮರೇಗೌಡ, ನೀಲಕಂಠಪ್ಪ, ಅಮರೀಶ್ ಮೆಟ್ಟಿ, ಗಣೇಶ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ವಾರ್ತಾ ಪ್ರಸಾರಕ್ಕೆ ಮತ್ತೆ ಸ್ವಾಗತ. ಭಾರತ ದೇಶ ಕೃಷಿ ಪ್ರಧಾನವಾದ ದೇಶ. ಶೇಕಡ 70%ರಷ್ಟು ಹೆಚ್ಚು ಕೃಷಿ ಅವಲಂಬಿತರಾಗಿದ್ದಾರೆ. ರೈತರೇ ಈ ದೇಶದ ಬೆನ್ನೆಲುಬು ಎಂದು ಹೇಳಲಾಗುತ್ತಿದೆ. ಆದರೆ ಆಧುನಿಕ ಭರಾಟೆಯಲ್ಲಿ ಕೃಷಿ ಮಾಯವಾಗಿ ಒಕ್ಕಲುತನ ಮಾಡುವ ರೈತರು ಕೂಡ ಹವಾಮಾನ ವೈಪರೀತ್ಯದಿಂದ ಕೃಷಿಯ ಬಗ್ಗೆ ಆಸಕ್ತಿ ಕಡಿಮೆ ಮಾಡಿಕೊಂಡು ಕೂಲಿ ಕೆಲಸ ಮಾಡುವುದಕ್ಕೆ ಮುಂದಾಗುತ್ತಿರುವುದು ಹಾಗೂ ಹೆಚ್ಚು ಜನ ಕೂಲಿ ಹರಿಸಿ ಕುಟುಂಬ ನಿರ್ವಹಣೆಗೆ ಗುಳೆ ಹೋಗುತ್ತಿರುವುದು ಕಾಣುತ್ತಿದ್ದೇವೆ. ಒಂದು ಕಾಲದಲ್ಲಿ ಮುಂಗಾರು ಮಳೆ ಆರಂಭವಾದರೆ ಸಾಕು, ಒಕ್ಕಲುತನಕ್ಕೆ ಎಲ್ಲಿಲ್ಲದ ಸಡಗರ ಸಂಭ್ರಮ ಆರಂಭವಾಗಿ ರೈತರ ಹಬ್ಬವೆಂದು ಕಾರ ಹುಣ್ಣಿಮೆ ಪ್ರಸಿದ್ಧಿಯಾಗಿತ್ತು. ಬಿತ್ತನೆಗೆ ಮುನ್ನುಡಿ ಬರೆಯುವ ಹಿಂಗಾರು ರೈತರಲ್ಲಿ ಹರ್ಷ ಮೂಡಿಸುತ್ತಿತ್ತು. ಜೊತೆಗೆ ರೈತರ ಕುಟುಂಬದ ಮನೆಯಲ್ಲಿ ಅಂಕಣಗಳಲ್ಲಿ ಜೋಡೆತ್ತುಗಳಿಗೆ ಕಟ್ಟುವ ಅಲಂಕಾರಿ ಸಾಮಗ್ರಿಗಳು ಸದ್ದು ಮಾಡುತ್ತಿದ್ದವು. ಆದರೆ ಇಂದಿನ ಯುಗದಲ್ಲಿ ಆಧುನಿಕ ಹೊಡೆತಕ್ಕೆ ಸಿಕ್ಕು ಒಕ್ಕಲುತನ ಒಕ್ಕಲೆದ್ದಿದೆ. ರೈತರ ಜೀವನದ ಜೊತೆ ಚೆಲ್ಲಾಟವಾಡುವ ಮಳೆ ಸಕಾಲಕ್ಕೆ ಬಾರದೆ ಅನ್ನದಾತರ ಮನದಲ್ಲಿ ಮುಂಗಾರು ಸಡಗರವನ್ನು ಕರಗಿಸಿದೆ. ಜೊತೆಗೆ ಕೃಷಿಯಿಂದ ದೂರ ಉಳಿಯುವಂತೆ ಮಾಡುತ್ತಿದೆ. ಇಂದಿನ ರೈತರು ಸಾಂಪ್ರದಾಯಿಕ ಒಕ್ಕಲುತನದಿಂದ ದೂರ ಉಳಿದ ಕಾರಣ ಕಾರ ಹುಣ್ಣಿಮೆಗಾಗಿ ಎತ್ತುಗಳಿಗೆ ಅಲಂಕಾರ ಮಾಡುವಂಥ ಗೆಜ್ಜೆ, ಗಂಟೆ, ಕೊಳ್ಳದಂಟು, ಗೊಂಡೆವು ಸೇರಿದಂತೆ ಇತರೆ ಎತ್ತುಗಳ ವಸ್ತುಗಳ ಬೇಡಿಕೆ ಮಾರುಕಟ್ಟೆಯಲ್ಲಿ ಕುಸಿತ ಕಂಡು ಬಂದಿದೆ. ಕಾಲದ ಹೊಡೆತಕ್ಕೆ ಸಿಕ್ಕು ರೈತರ ಮನೆಯಲ್ಲಿ ಜೋಡಿ ಎತ್ತುಗಳಿಲ್ಲದೆ ಟ್ರ್ಯಾಕ್ಟರ್ ಮೂಲಕ ಕುಂಟಿ ಟಿಲ್ಲರ್ ಹೊಡೆದು ಹೊಲದ ಅದ ಮಾಡುವುದರಿಂದ ಹಿಡಿದು ಬಿತ್ತನೆಯವರೆಗೂ ಕೃಷಿ ಚಟುವಟಿಕೆಗಳಿಗೆ ಯಂತ್ರವನ್ನು ಅವಲಂಬಿಸಿದ್ದಾರೆ. ರೈತರ ಮನೆಯಲ್ಲಿ ಸಾಂಪ್ರದಾಯಿಕ ವಸ್ತುಗಳು ಬೆಲೆ ಕಳೆದುಕೊಳ್ಳುತ್ತಿವೆ. ಎತ್ತುಗಳ ಕೊರಳಲ್ಲಿ ಗೆಜ್ಜೆ, ಗಂಟೆಗಳ ಸದ್ದು ಕಿವಿಗೆ ಕೇಳಿಸುತ್ತಿಲ್ಲ. ಎತ್ತಿನ ಬಂಡೆಗಳು ಮಾಯವಾಗಿವೆ. ಎತ್ತಿನ ಗೆಜ್ಜೆ, ಕೊಳದಂಟು, ಗೊಂಡೆವು, ಕೊಂಬಿನ ಗೆಜ್ಜೆ, ಎತ್ತಿನ ಮೈಮೇಲಿನ ಬಣ್ಣ ಬಣ್ಣದ ಉಡುಪುಗಳನ್ನು ಹಾಕಿಕೊಂಡು ಕಾರ ಹುಣ್ಣಿಮೆ ಜಾತ್ರೆಗೆ ಹೊರಟರೆ ಬಂಡೆಯ ಸದ್ದು, ಎತ್ತಿನ ಗೆಜ್ಜೆಯ ಸದ್ದು ಎಂಥವರನ್ನು ಪುಳಕಿತಗೊಳಿಸುತ್ತಿತ್ತು. ಎತ್ತುಗಳು ಅಲಂಕಾರಿತ ವಸ್ತುಗಳನ್ನು ಮಾರಾಟ ಮಾಡಿ ಬದುಕು ಸಾಗಿಸುತ್ತಿದ್ದ ಗುಂಪುಗಳು ದೂರದ ಪಟ್ಟಣಗಳಿಂದ ಬಂದು ವ್ಯಾಪಾರ ಮಾಡಿ ಜೀವನ ನಡೆಸುವಂಥ ಸ್ಥಿತಿ ಇತ್ತು. ಆದರೆ ಇತ್ತೀಚೆಗೆ ಪಟ್ಟಣಕ್ಕೆ ಕಾರ ಹುಣ್ಣಿಮೆಯ ನಿಮಿತ್ತ ಅಲಂಕಾರಿಕ ವಸ್ತುಗಳ ಮಾರಾಟಕ್ಕೆ ಆಗಮಿಸಿದ ವ್ಯಾಪಾರಿ ಇಲ್ಲಿನ ಹಳೆ ಬಸ್ ನಿಲ್ದಾಣದ ಬಳಿ ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡಲು ಮುಂದಾಗಿದ್ದರು. ರೈತರು ಖರೀದಿಗೆ ಮುಂದಾಗದೇ ಇರುವುದು ಕಂಡುಬಂದಿತು. ನಮ್ಮ ತಾತನ ಕಾಲದಿಂದ ಎತ್ತುಗಳಿಗೆ ಅಲಂಕಾರಿಕ ವಸ್ತುಗಳನ್ನು ಮಾರಾಟ ಮಾಡಿ ನಾವು ಕುಟುಂಬದ ಜೀವನ ನಡೆಸುತ್ತಿದ್ದೇವೆ. ತಂದೆಯವರ ಕಾಲಕ್ಕೆ ಪ್ರತಿ ಸಂತೆಗೆ ಹೋಗಿ ವ್ಯಾಪಾರ ಮಾಡಿಕೊಂಡು ಬರುತ್ತಿದ್ದರು. ಬೇರೆ ದಿನಗಳಲ್ಲಿ ಅಂಗಡಿಗಳಿಗೆ ಬಂದು ಎತ್ತಿಗೆ ಬೇಕಾದ ವಸ್ತುಗಳನ್ನು ತೆಗೆದುಕೊಂಡು ಹೋಗುತ್ತಿದ್ದರು. ಕನಿಷ್ಠ 80%ರಿಂದ 1 ಲಕ್ಷ ರೂಪಾಯಿವರೆಗೂ ವಸ್ತುಗಳನ್ನು ಖರೀದಿ ಮಾಡಿ ಸಂತೆಯಲ್ಲಿ ಮಾರಾಟ ಮಾಡುತ್ತಿದ್ದೇವೆ. ಆದರೆ ಈಗ 1,000 ರೂಪಾಯಿ ಕೂಡ ವ್ಯಾಪಾರ ಆಗುತ್ತಿಲ್ಲ ಎಂದು ಮಾರಾಟಕ್ಕೆ ಬಂದ ವ್ಯಾಪಾರಿ ಅಳಲು ತೋಡಿಕೊಂಡರು. ಕಾರ ಹುಣ್ಣಿಮೆ ಸಂದರ್ಭದಲ್ಲಿ ಎತ್ತುಗಳನ್ನು ಅಲಂಕಾರ ಮಾಡುವ ರೈತರು ಈಗ ಎತ್ತುಗಳ ವಸ್ತುಗಳಿಗೆ ಬೆಲೆ ಇಲ್ಲದಂತಾಗಿದೆ. ಹಿಂದೆ ಹಿರಿಯರ ಮನೆಯಲ್ಲಿ ಎತ್ತುಗಳು ಬಂದರೆ ಅವುಗಳ ಕೊರಳಲ್ಲಿನ ಗೆಜ್ಜೆಸರ, ಗೊಂಡೆವು, ಕೊಳ್ಳದಂಡೆ, ಕಾಲಿಗೆ ಕರಿ ಹಗ್ಗ ಕಂಡು ಇಂಥವರ ಮನೆಯ ಎತ್ತುಗಳು ಎಂದು ಹರಟೆ ಕಟ್ಟಿಯ ಮೇಲೆ ಕುಳಿತು ಮಾತನಾಡಿಕೊಳ್ಳುತ್ತಿದ್ದರು. ಈಗ ಇಂಥವರ ಮನೆಗೆ ಇಂಥ ಕಂಪನಿ ಟ್ರ್ಯಾಕ್ಟರ್ ಬಂತು, ಟಿಲ್ಲರ್, ಜೆಸಿಬಿ ಲಾರಿ ಬಂತು ಹಾಗೂ ಹೊಸ ಕಾರು ತಂದರೆ ಎಂದು ಮಾತನಾಡುವ ಪರಿಸ್ಥಿತಿ ಬಂದಿದೆ. ರೈತರ ಮನೆಯಲ್ಲಿ ಎತ್ತುಗಳಿಲ್ಲದೆ ಕಳೆ ತಪ್ಪಿದ ವಾತಾವರಣವನ್ನು ನಾವು ಈಗ ಕಾಣುತ್ತಿದ್ದೇವೆ. ಇನ್ನು ಯಾವ ಒಕ್ಕಲುತನದ ಮನೆಯಲ್ಲಿ ಎತ್ತುಗಳು ಕೃಷಿ ಚಟುವಟಿಕೆಗಳಿಗೆ ಬೇಕಾದ ಕೂರಿಗಿ, ಮಡಿಕೆ, ಕುಂಟಿ ಎತ್ತುಗಳು ಇದ್ದಾವೆ? ಕಲಿಯುಗದಲ್ಲಿ ದನಗಳಿಗೆ ಮೇವು ಇಲ್ಲದಂತಾಗಿದೆ. ಭತ್ತ ನಾಟಿ ಮಾಡಿ ಕಟಾವು ಮಾಡುವವರೆಗೂ ಯಂತ್ರಗಳನ್ನು ಉಪಯೋಗಿಸುತ್ತಿರುವ ಪರಿಣಾಮ ರೈತಾಪಿ ವರ್ಗ ವ್ಯವಸಾಯವನ್ನು ಮರೆತು ತಾಂತ್ರಿಕ ಜೀವನಕ್ಕೆ ಮಾರು ಹೋಗಿದ್ದಾರೆ. ಇದರಿಂದ ಕೃಷಿ ಪ್ರಧಾನವಾದ ರಾಷ್ಟ್ರದಲ್ಲಿ ಕೃಷಿಕ ಕೃಷಿಯನ್ನು ಮರೆತಿದ್ದಾನೆಂಬ ಅಸಮಾಧಾನ ರೈತರಿಂದಲೇ ವ್ಯಕ್ತವಾಗುತ್ತಿದೆ. ಪ್ರಸಿದ್ಧ ಎತ್ತುಗಳ ಹಬ್ಬವೆಂದೇ ಖ್ಯಾತಿಯಾಗಿರುವ ಕಾರ ಹುಣ್ಣಿಮೆ, ಮಣ್ಣೆತ್ತಿನ ಅಮಾವಾಸ್ಯೆಗಳಲ್ಲಿ ಎತ್ತುಗಳು ಕಾಣುತ್ತಿಲ್ಲ. ರೈತರ ಹಬ್ಬವೆಂಬ ಸಂಭ್ರಮ ನೋಡಲು ಕೂಡ ಸಿಗುತ್ತಿಲ್ಲ. ಇಂದಿನ ಆಧುನಿಕ ಭರಾಟೆಯಲ್ಲಿ ನಮ್ಮ ರೈತರು ಸಾಂಪ್ರದಾಯಿಕ ಆಚರಣೆಗಳು ಮರೆಯುತ್ತಿರುವುದಕ್ಕೆ ಸಾಕ್ಷಿ ಎನ್ನಬಹುದಾಗಿದೆ.
ಮಳೆ ಬಂದರೆ ಸಾಕು ತಾಲೂಕಿನ ವಿರ್ಪಾಪುರ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಗೆ ದಾರಿಯೇ ಇಲ್ಲದಂತಾಗುತ್ತದೆ ಶೈಕ್ಷಣಿಕ ಪ್ರಗತಿಗಾಗಿ ಸರ್ಕಾರ ಹಲವು ಯೋಜನೆಗಳನ್ನು ತಂದರೂ ಅಧಿಕಾರಿಗಳ ಇಚ್ಛಾಶಕ್ತಿಯ ಕೊರತೆಯಿಂದ ವಿಫಲತೆಯ ಹಾದಿ ಹಿಡಿದಿದೆ ಇದಕ್ಕೆ ಜ್ವಲಂತ ಸಾಕ್ಷಿ ಎಂಬಂತೆ ಈ ವರದಿ ನೋಡಿ ವಿರ್ಪಾಪುರ ಸರ್ಕಾರಿ ಪ್ರೌಢಶಾಲೆಯ ದಾರಿಗೆ ಲೋಕೋಪಯೋಗಿ ಇಲಾಖೆಯಿಂದ ಕಳೆದ ಎರಡು ತಿಂಗಳಿಂದಲೂ ರಸ್ತೆ ಅಭಿವೃದ್ಧಿ ನಡೆಯುತ್ತಲೇ ಇದೆ ಕೆಲವು ರೈತರು ಸರ್ಕಾರಿ ಭೂಮಿಯನ್ನು ಅತಿಕ್ರಮಿಸಿಕೊಂಡಿರುವುದರಿಂದ ಅಧಿಕಾರಿಗಳು ರಸ್ತೆ ಅಭಿವೃದ್ಧಿ ಪೂರ್ಣಗೊಳಿಸಲು ಮುಂದಾಗುತ್ತಿಲ್ಲ ಅರ್ಧಮರ್ಧ ಕಾಮಗಾರಿ ಮಾಡಿ ಇದ್ದ ರಸ್ತೆ ಹದಗೆಡಿಸಿ ಇದೀಗ ಸಣ್ಣ ಮಳೆಗೂ ಪ್ರೌಢಶಾಲೆಗೆ ಹೋಗಲು ಮೊಣಕಾಲು ಮಟ್ಟದ ನೀರಿನಲ್ಲಿ ವಿದ್ಯಾರ್ಥಿಗಳು ಹೋಗುವಂತಹ ದುಸ್ಥಿತಿಗೆ ತಲುಪಿದೆ ರೋಹಿಣಿ ಮಳೆಗೆ ಈ ಓಣಿಯೆಲ್ಲ ಮುಳುಗಿದರೆ ಇನ್ನು ಸ್ವಾತಿ ಹಸ್ತ ಚಿತ್ತ ಮಳೆಗೆ ಮಕ್ಕಳು ಹರಿಗೋಲು ಹಾಕಿಕೊಂಡು ಶಾಲೆಗೆ ಹೋಗಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಬಹುದಾಗಿದೆ ರಸ್ತೆ ಎಂದರೆ ಅಕ್ಕಪಕ್ಕ ಚರಂಡಿ ನಿರ್ಮಾಣ ಮಾಡಬೇಕು ಜೊತೆಗೆ ಸಮ ಪ್ರಮಾಣದಲ್ಲಿ ಕಂಕರ್ ಮರಂ ಹಾಕಬೇಕು ಆದರೆ ಇದು ಅಲ್ಲಲ್ಲಿ ಹೆಗ್ಗಣ ತೋಡಿದಂತೆ ಕಾಮಗಾರಿ ಮಾಡಿರುವುದರಿಂದ ಸಣ್ಣ ಮಳೆಗೂ ಇದು ಹೊಂಡವಾಗಿ ಪರಿವರ್ತನೆಗೊಳ್ಳುತ್ತಿದೆ ಅಧಿಕಾರಿಗಳು ನಿದ್ದೆಯಿಂದ ಎಚ್ಚೆತ್ತು ಕೂಡಲೇ ರಸ್ತೆ ಕಾಮಗಾರಿ ಪೂರ್ಣಗೊಳಿಸಿ ವಿದ್ಯಾರ್ಥಿಗಳ ಅಧ್ಯಯನಕ್ಕೆ ಹೋಗಲು ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು ಎಂದು ಗ್ರಾಮದ ಮುಖಂಡರಾದ ಬಾಲರಾಜ್ ಸಿದ್ದಪ್ಪ ಹನುಮಂತಪ್ಪ ಬಸವರಾಜ್ ಮಾರುತಿ ಶರಣಪ್ಪ ಬಸನಗೌಡ ಮುದುಕಪ್ಪ ಅಂಬಣ್ಣ ಒತ್ತಾಯಿಸಿದ್ದಾರೆ
नगर आदर्श कॉलोनी फिनिक्स पूर्व प्राथमिक प्राथमिक शाली ससी नेक विश्व परर दिन आचरण संकेत शिक्षण संस्था कार्यदर्शी एस अनिल राज ससी नेक कार्यक्रम के चालने कईगारीकरण वाहन बल्कि मानवन अतिया दुरास नाशवे अरण्य नाशदे असमतोलन के कारण मानवन आरोग्य मेले व्यतिरिक्त परणाम बीरत ಪರಿಸರ ರಕ್ಷಣೆ ಸರ್ಕಾರದ ಹೊಣೆ ಮಾತ್ರ ಅಲ್ಲ ನಮ್ಮೆಲ್ಲರ ಕರ್ತವ್ಯವಾಗಿದೆ ಪರಿಸರದ ಕುರಿತಾಗಿ ಪ್ರತಿಯೊಬ್ಬರಲ್ಲಿ ಜಾಗೃತಿ ಅವಶ್ಯವಾಗಿದೆ ವಿಶೇಷವಾಗಿ ಶಿಕ್ಷಣದ ಎಲ್ಲ ಹಂತದ ಪಠ್ಯದಲ್ಲಿ ಅಳವಡಿಸಿ ಪರಿಸರ ಸಂರಕ್ಷಣೆ ಬಗ್ಗೆ ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸುವ ಕೆಲಸವಾಗಬೇಕಾಗಿದೆ ಎಂದರು ಈ ಸಂದರ್ಭದಲ್ಲಿ ಮುಖ್ಯ ಗುರು ಸಂಜನಾ ಶಿಕ್ಷಕರಾದ ವಿಜಯಲಕ್ಷ್ಮಿ ರಾಜೇಶ್ವರಿ ದ್ರಾಕ್ಷಾಯಿಣಿ ಹಾಗೂ ಶಾಲಾ ಮಕ್ಕಳು ಭಾಗವಹಿಸಿದರು नगर गंगानगर अल्पसंख्यात कल्याण इलाके जिला पंचायत संयुक्त आश्रय तालूका अल्पसंख्यात माहिती केंद्र तालूकाधिकारी षडक्षरय्य उद्घाटित ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಯ ಸರ್ಕಾರದಿಂದ ಅಲ್ಪಸಂಖ್ಯಾತರಿಗೆ ಬರುವ ವಿವಿಧ ಅಭಿವೃದ್ಧಿ ಯೋಜನೆಗಳ ಮಾಹಿತಿ ಕೇಂದ್ರವನ್ನು ತೆರೆಯಲಾಗಿದ್ದು ಇದರಲ್ಲಿ ಪ್ರಸ್ತುತವಾಗಿ ಶಾದಿ ಭಾಗ್ಯ ಮತ್ತು ವಿದ್ಯಾರ್ಥಿ ವೇತನ ಬಗ್ಗೆ ಮಾಹಿತಿ ನೀಡಲಾಗುವುದು ಎಲ್ಲ ಅಲ್ಪಸಂಖ್ಯಾತರು ಯೋಜನೆಗಳ ಲಾಭ ಪಡೆದುಕೊಳ್ಳಬೇಕೆಂದರು ಈ ಸಂದರ್ಭದಲ್ಲಿ ಅಲ್ಪಸಂಖ್ಯಾತರ ಮುಖಂಡರಾದ ಕಾಜಿ ಮಲಿಕ್ ವಕೀಲರು ಬಾಬರ್ ಪಟೇಲ್ ನನ್ನು ಸಬ್ ಮೇಸ್ತ್ರಿ ಶಾಮಿತ್ ಸಬ್ ಮುರ್ಷದ್ ಭಾಷಾ ಕಾದರ್ ಭಾಷಾ ಸಾಬಿರ್ ಸೇರಿದಂತೆ ಅನೇಕರಿದ್ದರು ಭೌತಿಕ ಸದೃಢತೆಗಾಗಿ ವ್ಯಾಯಾಮ ಶಾಲೆಯನ್ನು ತೆರೆಯಲಾಗಿದೆ ಭೌತಿಕ ಸದೃಢತೆಗೆ ಪುಸ್ತಕಗಳನ್ನು ವಿತರಿಸಲಾಗಿದೆ ಸೌಲಭ್ಯವಿಲ್ಲದವರಿಗೂ ಪುಸ್ತಕಗಳನ್ನು ಓದಲು ಕೊಡುವ ಮೂಲಕ ಪರೀಕ್ಷೆಗೆ ಸಿದ್ಧತೆಗಳನ್ನು ನಡೆಸಿರಿ ಎಂದು ಕುಲಸಚಿವರಾದ ಡಾಕ್ಟರ್ ಡಿ ಪಾಂಡುರಂಗಬಾಬು ಹೇಳಿದರು ಅವರು ಕನ್ನಡ ವಿಶ್ವವಿದ್ಯಾಲಯದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ವಿಶೇಷ ಘಟಕದಿಂದ ಎಸ್ಸಿಪಿ ಟಿಎಸ್ಪಿ ಅನುದಾನದಿಂದ ನಿರ್ಮಿಸಿದ ಪರಿಕರ ಸಹಿತ ಮಹಿಳಾ ವಿದ್ಯಾರ್ಥಿನಿಯರ ವ್ಯಾಯಾಮ ಶಾಲೆಯನ್ನು ಥ್ರೆಡ್ಮಿಲ್ ಉದ್ಘಾಟಿಸಿ ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಕುಲಪತಿ ಡಾಕ್ಟರ್ ಮಲ್ಲಿಕಾ ಎಸ್ ಗಂಟಿ ಡೀನರಾದ ಡಾಕ್ಟರ್ ಅಶೋಕ್ ಕುಮಾರ್ ರಂಜೇರೆ ಅವರು ಡಾಕ್ಟರ್ ಪಿ ಮಹದೇವಯ್ಯ ಡಾಕ್ಟರ್ ಡಿ ಮೀನಾಕ್ಷಿ ಡಾಕ್ಟರ್ ಸಿದ್ದಗಂಗಮ್ಮ ಡಾಕ್ಟರ್ ಎ ವೆಂಕಟೇಶ್ ಶ್ರೀ ಎಚ್ ಶ್ರೀನಿವಾಸ್ ಶ್ರೀ ಗುರುಬಸಪ್ಪ ಮೊದಲಾದ ಅಧಿಕಾರಿ ವರ್ಗ ಉಪಸ್ಥಿತರಿದ್ದರು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಮತ್ತು ಸಿಬ್ಬಂದಿ ವರ್ಗ ಹಾಜರಿದ್ದರು ನಂತರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ವಿಶೇಷ ಘಟಕದಿಂದ ಎಸ್ಸಿಪಿ ಟಿಎಸ್ಪಿ ಅನುದಾನದಿಂದ ಎಸ್ಸಿ ಮತ್ತು ಎಸ್ಟಿ ವಿದ್ಯಾರ್ಥಿನಿಯರು ಮತ್ತು ವಿದ್ಯಾರ್ಥಿಗಳಿಗೆ ಪುಸ್ತಕ ವಿತರಣೆ ಕಾರ್ಯಕ್ರಮವನ್ನು ಪಂಪ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಕುಲಪತಿಯವರಾದ ಡಾಕ್ಟರ್ ಮಲ್ಲಿಕಾ ಎಸ್ ಗಂಟಿ ಅವರು ಅಧ್ಯಕ್ಷತೆ ವಹಿಸಿ ಸಾಂಕೇತಿಕವಾಗಿ ವಿದ್ಯಾರ್ಥಿನಿಯರಾದ ಗೋವಿಂದಮ್ಮ ವೀಣಾ ಜಯಮ್ಮ ಇವರಿಗೆ ಪುಸ್ತಕಗಳನ್ನು ವಿತರಿಸಿದರು ಕೆಎಎಸ್ ಕೆಪಿಎಸ್ಸಿ ಸ್ಲೆಟ್ ನೆಟ್ ಕೆಸೆಟ್ ಐಎಎಸ್ ಸರ್ಕಾರಿ ಸೇವಾ ನಿಯಮಗಳು ಮೊದಲಾದ ಪುಸ್ತಕಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧತೆ ಮಾಡಿಕೊಳ್ಳಲು ವಿದ್ಯಾರ್ಥಿಗಳಿಗೆ ವಿತರಿಸಲಾಯಿತು ಈ ಕಾರ್ಯಕ್ರಮವನ್ನು ಉಪ ಕುಲಸಚಿವರಾದ ಡಾಕ್ಟರ್ ಎ ವೆಂಕಟೇಶ್ ನಿರೂಪಿಸಿದರು ವ್ಯಾಯಾಮ ಶಾಲೆಯಲ್ಲಿ ಆಪ್ ಟ್ರೈನರ್ ಸೈಕಲ್ ಮತ್ತು ಬೈಕ್ ಎಲೆಕ್ಟ್ರಿಕಲ್ ಕ್ರಾಸ್ ಟ್ರೈನರ್ ಥ್ರೆಡ್ಮಿಲ್ ಮಲ್ಟಿಸೆಷನ್ ಮೊದಲಾದ ವ್ಯಾಯಾಮ ಪರಿಕರಗಳಿಂದ ಬೊಜ್ಜು ಕರಗಿಸಿ ಆರೋಗ್ಯವನ್ನು ಪಡೆಯಬಹುದೆಂದು ಕೋಚ್ ತಿಳಿಸಿದರು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ರೈತರ ಮೇಲೆ ಮಧ್ಯಪ್ರದೇಶ ಸರ್ಕಾರ ಗೋಲಿಬಾರ್ ಖಂಡಿಸಿ ದೆಹಲಿಯಲ್ಲಿ ಬೃಹತ್ ರೈತ ಚಳವಳಿಗೆ ತೀರ್ಮಾನ ಬಸಂಗೌಡ ಪೊಲೀಸ್ ಪಾಟೀಲ್ ಲಯನ್ಸ್ ಕ್ಲಬ್ ಶತಮಾನದ ಸಂಭ್ರಮಕ್ಕಾಗಿ ವಿದ್ಯಾರ್ಥಿಗಳಿಗೆ ಡೆಸ್ಕ್ ವಿತರಣೆ ಮೋಹನ್ ಮಳೆ ಬಂದರೆ ಸಾಕು ವಿರ್ಪಾಪುರ ಸರ್ಕಾರಿ ಪ್ರೌಢಶಾಲೆಗೆ ಹೊಳೆಯೇ ದಾರಿ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರವಾಗಿ ವೀಕ್ಷಿಸಿ ವೈಭವ ಟಿವಿ ವಂದನೆಗಳೊಂದಿಗೆ ದೇವಿಕಾ ಚನ್ನಬಸವ